ಬಂಡೀಪುರದ ಮದ್ದೂರು ವಲಯದಲ್ಲಿ ಗುಂಡಿನ ಚಕಮಕಿ ನಡೆದದ್ದು ಅರಣ್ಯ ಇಲಾಖೆ ಸಿಬ್ಬಂದಿಗಳು ನಡೆಸಿದ್ದ ಫೈರಿಂಗ್ಗೆ ಕಡವೆ ಬೇಟೆಗಾರರಲ್ಲಿ ಓರ್ವ ಬಲಿಯಾಗಿದ್ದಾನೆ. ಮದ್ದೂರು ವಲಯದ ದೋಣಗಲ್ಲಾರೆ ಕಳ್ಳಬೇಟೆ ಶಿಬಿರ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ನಿನ್ನೆ ತಡರಾತ್ರಿ ಜಿಂಕೆ ಬೇಟೆಗಾಗಿ ತೆರಳಿದ್ದ 10 ಮಂದಿ ತಂಡವನ್ನ ಖಚಿತ ಮಾಹಿತಿಯ ಮೇರೆಗೆ ಫೀಲ್ಡ್ಗೆ ಇಳಿದ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಫೈರಿಂಗ್ ನಡೆಸಿದ್ದಾರೆ. 4ಕ್ಕೂ ಹೆಚ್ಚು ಕಡವೆ ಬೇಟೆಯಾಡಿ ಕೊಂಡೊಯ್ಯುತ್ತಿದ್ದ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ. ಬೇಟೆಗಾರರನ್ನು ಬಂಧಿಸಲು ಮುಂದಾದ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿಗೆ ಯತ್ನ ಮಾಡಿದ್ದು, ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆತ್ಮರಕ್ಷಣೆಗೆ ಬೇಟೆಗಾರರ ಮೇಲೆ ಫೈರ್ ಮಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡೇಟಿಗೆ ಭೀಮನಪೀಡು ಗ್ರಾಮದ ಮನೋಜ್ ಬಲಿಯಾಗಿದ್ದು, ಮೃತದೇಹವನ್ನು ಚಾಮರಾಜನಗರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಲಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದ್ದು, ಎಸ್ಪಿ ಪದ್ಮಿನಿ ಸಾಹೋ, ಎಎಸ್ಪಿ ಉದೇಶ್, ಡಿವೈಎಸ್ಪಿ ಭೇಟಿ ನೀಡಿದ್ದಾರೆ. ಕಾಲು ಕೈ ತಗದ್ ಬೀಸಾಕ್ಬಿಟ್ಟಿಕ ನಮ್ಮ ಅಪ್ಪನವರೆ ಪುಣ್ಣಂತ್ರಿ ಅವ್ನ ಪ್ರಾಣನ ಹಿಂಡಾಕ್ಬಿಡಿ ಅಂತಪ್ಪ. ನಮ್ಮ ಬೇಡಿಕೆ ಕುಟುಂಬ ಮತ್ತೆ ಅವರು ಸರ್.